ಕಥಿತ ಅರ್ಚ ಸಂಸ್ಮತೋಧ್ಯಾತಿ ಕಥಿತ್ ಶ್ರೋದಾತ್ಯಮೃತು ಕೇಶವ ಎಲ್ಲ ಸಜ್ಜನ ಬಂಧುಗಳಿಗೂ ನಮಸ್ಕಾರ ಕೃಷ್ಣಾಮೃತ ಮಹಾರಣವದ ನೂರ ಒಂಬತ್ತನೆಯ ಪದ್ಯ ವಾಸು ದೇವ ಪರಿತ್ಯಂ ದೇವಾಸ ವಿಷಂ ವಾಸುದೇವನನ್ನು ಪರಿತ್ಯಾಗ ಮಾಡಿ ಯಾರು ಉಳಿದ ದೇವತೆಗಳನ್ನೇ ಪ್ರಧಾನ ದೇವತೆ ಅಂತ ಚಿಂತಿಸ್ತಾನೋ ಅವನ ಪರಿಸ್ಥಿತಿ ಬಹಳ ಉತ್ತಮವಾದ ಬದುಕನ್ನು ನೀಡುವ ಅಮೃತವನ್ನ ತ್ಯಾಗ ಮಾಡಿ ಕ್ಷಣದಲ್ಲೇ ಪ್ರಾಣವನ್ನ ತೊರೆಯುವಂತೆ ಮಾಡುವ ಹಲಾಹಲವನ್ನು ಸ್ವೀಕರಿಸಿದರೆ ಹೇಗೋ ಹಾಗಾಗತ್ತೆ ಅಮೃತವನ್ನ ತೊರೆದು ವಿಷವನ್ನ ಸ್ವೀಕರಿಸುವ ಮೂಢಾತ್ಮ ಹೇಗೆ ತನ್ನ ಬದುಕಿನ ಮುಂದಿನ ಗುರಿಯನ್ನು ಅರ್ಥ ಮಾಡಿಕೊಳ್ಳದೆ ಆ ಕೆಲಸವನ್ನ ಮಾಡಿದ್ನೋ ಹಾಗೆ ಒಬ್ಬ ಸಾಧಕನು ತಾನು ನಡೆಯಬೇಕಾದ ದಾರಿಯಲ್ಲಿ ಅಳಿವಿರದಂತಹ ಶಾಶ್ವತವಾದ ಪದವಿಯನ್ನೋ ಅಥವಾ ಉನ್ನತವಾದ ಸುಖದ ಆವಿಷ್ಕಾರವನ್ನು ಪಡೆಯಬೇಕಾದವನು ಭಗವಂತನನ್ನ ತೊರೆದರೆ ಅವನು ಕೂಡ ಇದೇ ದುಸ್ಥಿತಿಗೆ ಬೀಳುತ್ತಾನೆ ಅನ್ನುವುದನ್ನ ಈ ಪದ್ಯ ಬಹಳ ಸುಂದರವಾಗಿ ಹೇಳ್ತಾ ಇದೆ ಇಲ್ಲಿ ಬಳಸಿದ್ದು ವಾಸುದೇವಂ ಪರಿತ್ಯಜ್ಯ ವಾಸುದೇವನನ್ನ ಬಿಟ್ಟು ವಾಸುದೇವ ಅನ್ನುವ ಶಬ್ದವನ್ನ ಇಲ್ಲಿ ಹೇಳಿದ್ದರ ಔಚಿತ್ಯವನ್ನೊಮ್ಮೆ ಯೋಚಿಸಿದರೆ ದೇವರು ಎರಡೂ ರೀತಿ ಕಾಣ್ತಾ ಇರ್ತಾನೆ ವ್ಯಕ್ತನಾಗಿಯೂ ಇದ್ದಾನೆ ಅವ್ಯಕ್ತನಾಗಿಯೂ ಇದ್ದಾನೆ ಈ ಪರಿಸ್ಥಿತಿಯಲ್ಲಿ ಕಣ್ಣು ತೆರೆದಾಗ ಅವ್ಯಕ್ತ ಕಣ್ಣು ಮುಚ್ಚಿದಾಗ ವ್ಯಕ್ತ ಮತ್ತು ವಸ್ತುಗಳ ರೂಪವನ್ನು ಗಮನಿಸಿದಾಗಲೂ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ಅಂತ ಇಟ್ಟುಕೊಂಡಾಗ ಮಣ್ಣು ನೀರು ಬೆಂಕಿಯಲ್ಲಿ ಕಾಣುವಂತೆ ಕಾಣ್ ಇದ್ದಾನೆ ಆಕಾಶ ಮತ್ತು ಗಾಳಿಯಲ್ಲಿ ಕಾಣದೇ ಇದ್ದಾನೆ ಅಂದ್ರೆ ಆ ವಸ್ತುಗಳು ಇವೆ ಎಂದ ಮೇಲೆ ಭಗವಂತನು ಇದ್ದಾನೆ ಅಂತ ಅರ್ಥ ಯಾಕೆಂದ್ರೆ ಆ ವಸ್ತುಗಳು ಆ ಆಕಾರದಲ್ಲಿ ಉಳಿಬೇಕು ಅಂದ್ರೆ ಭಗವಂತ ಆಯಾ ಆಕಾರವನ್ನ ತೊಟ್ಟು ಸ ತದೇವ ಪ್ರಾವಿಶತ್ ಅದನ್ನ ಸೃಷ್ಟಿ ಮಾಡಿ ಆ ವಸ್ತುವನ್ನೇ ಪ್ರವೇಶ ಮಾಡಿದನು ಅಂದ್ರೆ ಇದು ಭಗವಂತನ ಒಂದು ಲೀಲಾ ವಿನೋದವನ್ನು ಹೇಳುವುದರ ಜೊತೆಗೆ ಈ ಶಬ್ದ ನೂರಾರು ಅರ್ಥಗಳನ್ನ ಬಿಡಿಸಿ ಹೇಳ್ತಾವೆ ಅಸುದೇವ ಅಂದ್ರೆ ಪ್ರಾಣ ಆ ಪ್ರಾಣನನ್ನು ಕೂಡ ತನ್ನ ನಿಯಮನದಲ್ಲಿ ಲೋಕಕ್ಕೆ ಬೇಕಾದ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಕಳುಹಿಸಿಕೊಟ್ಟಿದ್ದಾನೆ ಬೇಕಾದಷ್ಟು ಬಾರಿ ತಾನು ಅವತಾರ ಎತ್ತಿಗ ತನ್ನ ಜೊತೆಗೆ ಅವತಾರ ಎತ್ತುವುದರ ಜೊತೆಗೆ ತಾನು ಬರಲಾಗದಾಗಲೂ ತನ್ನ ಅತ್ಯಂತ ಆತ್ಮೀಯ ಸೇವಕನೆನಿಸಿದಂತಹ ಪ್ರಾಣನನ್ನ ಭೂಮಿಯನ್ನ ಭೂಮಿಯಕ್ಕೆ ಕರೆತಂದು ಅವನ ಮೂಲಕ ಲೋಕ ಕಲ್ಯಾಣ ಕಾರ್ಯವನ್ನು ಜ್ಞಾನ ಕಾರ್ಯವನ್ನು ಮಾಡಿಸಿದ್ದಾನೆ ಅದನ್ನಾಗಿ ವಾಸುದೇವ ಅನ್ನುವ ಶಬ್ದ ವಾಸು ದೇವ ವಾಸಯತೀತಿ ವಾಸು ದಿವ್ಯತೀತಿ ದೇವ ವಾಸಯತೀತಿ ಅಂತಂದರೆ ಮುಚ್ಚುವಂತೆ ಮಾಡ್ತಾನೆ ಎಷ್ಟೋ ಸರ್ತಿ ಸತ್ಯಗಳನ್ನು ನಮಗೆ ಕಾಣದಂತೆ ಮಾಡ್ತಾನೆ ದಿವ್ಯತಿ ಬೇಕಾದಾಗ ತೋರಿಸಿಕೊಡ್ತಾನೆ ಅಂದ್ರೆ ಇಡೀ ಜಗತ್ತನ್ನ ಮುಚ್ಚಿ ತಾನು ಕ್ರೀಡೆಯಿಂದ ಈ ಲೀಲೆಯನ್ನ ಜಗತ್ತನ್ನ ಲೀಲೆಯಿಂದ ನಡೆಸ್ತಾನೆ ಅನ್ನೋದು ಈ ಶಬ್ದದ ತಾತ್ಪರ್ಯ ಅಂತಹ ವಾಸುದೇವನನ್ನು ಅತ್ಯಂತ ಪ್ರತಿಯೊಬ್ಬ ಜೀವನ ಒಳಗಿದ್ದು ಅಂತರ್ಯಾಮಿಯಾಗಿ ರಕ್ಷಿಸ್ತಾ ಇರುವಂತಹ ವಾಸುದೇವನನ್ನ ಬಿಟ್ಟು ಬೇರೆ ದೇವತೆಗಳನ್ನ ಉಪಾಸನೆ ಮಾಡಬಾರದು ಅಂತ ಹೇಳಲೇ ಇಲ್ಲ ಉಪಾಸನೆ ಅಂತ ಅಂತನ್ನುವುದು ವಾಸುದೇವನನ್ನೇ ಉಳಿದ ದೇವರನ್ನಾಗಿ ಚಿಂತಿಸುವುದು ತಾನಾಗಿ ಚಿಂತಿಸುವುದು ಇದು ಅತ್ಯಂತ ಅನ್ಯಾಯದ ಸಂಗತಿಯಾಗುತ್ತೆ ಯಾಕೆಂದ್ರೆ ಜಗತ್ತಿನಲ್ಲಿ ಇರುವ ಎಲ್ಲಾ ನಾಮಗಳು ಒಬ್ಬನೇ ದೇವನನ್ನ ಹೇಳುತ್ತವೆ ಆದ್ರೆ ಆ ದೇವನಿಗೆ ಇರುವ ಹೆಸರನ್ನ ನಾವು ಗುರುತಿಸುವಾಗ ಅದು ಯಾರು ಬೇಕಾದ್ರೂ ಆಗ್ಬಹುದು ರುದ್ರೋ ಬಹುಶಿರ ಬಬ್ರಹು ಅನ್ನುವಲ್ಲಿ ರುದ್ರ ಅನ್ನುವ ಶಬ್ದ ಮೂಲತಃ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನ ನಾಮವಾಗಿ ಬಂದ ಮೇಲೂ ಆನಂತರ ಸೃಷ್ಟಿಯಾದ ರುದ್ರದೇವನಿಗೆ ಅದನ್ನು ಬಳುವಳಿಯನ್ನಾಗಿ ಕೊಟ್ಟ ಬಾಡಿಗೆಯನ್ನಾಗಿ ಇಟ್ಟ ಲೋಕದ ಜನ ಸಾಮಾನ್ಯರದನ್ನು ಚಿಂತಿಸುವಾಗ ರುದ್ರ ಅಂತಂದಾಗ ನಾಗಭೂಷಣನೇ ನೆನಪಾಗ್ತಾನೆ ರುಜಂ ದ್ರಾವಯತೆ ಯಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನ ಅನ್ನುವ ಪುರಾಣದ ಮಾತು ಮರೆತು ಹೋಗುತ್ತೆ ಸಂಸಾರವೆಂಬಂತಹ ದೊಡ್ಡ ರೋಗವನ್ನ ದ್ರಾವಯತೆ ಓಡಿಸಿ ಬಿಡ್ತಾನೆ ಆದ್ರಿಂದಾಗಿ ನಿಜವಾದ ರುದ್ರ ಅಂದ್ರೆ ಭಗವಂತ ಸಂಸಾರದ ವಿಷವನ್ನು ಕಳೆಯುವಂತಹ ಸಾಮರ್ಥ್ಯವುಳ್ಳ ಅತ್ಯಂತ ದೊಡ್ಡ ತತ್ವವಾಗಿ ವಾಸುದೇವನನ್ನ ಶಾಸ್ತ್ರಕಾರರು ಬೇರೆ ಬೇರೆ ಕಡೆ ಚಿಂತಿಸ್ತಾರೆ ಮೋಕ್ಷದಸ್ತು ಜನಾರ್ದನ ಅಂತ ಹೇಳುವ ಹಾಗೆ ವಾಸುದೇವನಿಗೂ ಕೂಡ ಮೋಕ್ಷದಲ್ಲಿ ನಮ್ಮ ಮುಂದೆ ಕಾಣಿಸಿಕೊಳ್ಳುವ ರೂಪ ಅಂತ ಉಲ್ಲೇಖಿಸ್ತಾರೆ ಹೀಗೆ ಭಗವಂತನ ಶಂಕಚಕ್ರ ಕಥಾಪದ್ಮಧಾರಿಯಾದ ಪದ್ಮಧಾರಿಯಾದ ರೂಪ ಬದುಕಿಗೆ ಮಾಂಗಲ ಮಾಂಗಲಿಕವಾದಂತಹ ನಡೆಯನ್ನ ನಡೆಸ್ಲಿಕ್ಕೆ ಬೇಕಾದ ಶಕ್ತಿಯನ್ನ ಕೊಡತ್ತೆ ಅಂತಹ ದೇವರನ್ನ ತ್ಯಾಗ ಮಾಡದಿರು ಬೇರೆ ಏನೇನು ಪವಾಡಗಳ ಮೂಲಕ ತಾನು ದೇವರು ಅಂತ ತೋರಿಸಿಕೊಳ್ಳುವ ಹಲಾಹಲಕ್ಕೆ ಬೀಳದಿರು ಅನ್ನುವ ಎಚ್ಚರಿಕೆಯನ್ನ ಬಹಳ ಸುಂದರವಾಗಿ ಕೊಡುತ್ತ ಆ ಸಾಧನೆಯಲ್ಲಿ ನಮ್ಮನ್ನು ನಡೆಸುವಂತೆ ಈ ಮಾತುಗಳು ಪ್ರೇರೇಪಿಸಲಿ ಅಂತ ಆಶಿಸೋಣ ನಮಸ್ಕಾರ